ಕೆಜಿಎಫ್ ಟು ಸಿನಿಮಾ ಏಪ್ರಿಲ್ 14ಕ್ಕೆ ಬಿಡುಗಡೆ ಆಗ್ತಾ ಇದ್ರೆ ಬೀಸ್ಟ್ ಸಿನಿಮಾ ಏಪ್ರಿಲ್ 13ಕ್ಕೆ ಬಿಡುಗಡೆ ಆಗ್ತಾ ಇದೆ. ಈ ಎರಡೂ ಮದಗಜಗಳ ನಡುವೆ ಹಿಂದಿಯ ಜರ್ಸಿ ಸಿನಿಮಾ ತಾವು ಏಪ್ರಿಲ್ 14ಕ್ಕೆ ಸಿನಿಮಾ ಬಿಡುಗಡೆ ಮಾಡುತ್ತೇವೆ ಎಂದು ಘೋಷಿಸಿತ್ತು. ಸಿನಿಮಾ ಬಿಡುಗಡೆಗೆ ಪ್ರಚಾರ ಸಹ ಮಾಡಿತ್ತು. ಆದರೆ ಈಗ ತಪ್ಪಿನ ಅರಿವಾಗಿ ಜರ್ಸಿ ಸಿನಿಮಾ ಬಿಡುಗಡೆ ಮುಂದೂಡಿದೆ. ಏಪ್ರಿಲ್ 14ಕ್ಕೆ ಬಿಡುಗಡೆ ಆಗಬೇಕಾಗಿದ್ದ ಜರ್ಸಿ ಸಿನಿಮಾ ಬಿಡುಗಡೆ ದಿನಾಂಕವನ್ನ ಒಂದು ವಾರ ಮುಂದೆ ಹಾಕಿಕೊಂಡಿದೆ. ಈ ಸಿನಿಮಾ ಈಗ ಏಪ್ರಿಲ್ 22ಕ್ಕೆ ಬಿಡುಗಡೆ ಆಗಲಿದೆ. ಈ ಮೂಲಕ ಕೆಜಿಎಫ್ 2 ಸಿನಿಮಾದಿಂದ ತಮ್ಮ ಸಿನಿಮಾಗೆ ಆಗಬಹುದಿದ್ದ ನಷ್ಟವನ್ನ ಕಡಿಮೆ ಮಾಡಿಕೊಂಡಿದೆ ಜರ್ಸಿ ಸಿನಿಮಾ ತಂಡ. ಈ ಹಿಂದೆ ತಮ್ಮ ಸಿನಿಮಾ ಕೆಜಿಎಫ್ 2 ಜೊತೆ ಬಿಡುಗಡೆ ಆಗಲಿರುವ ಬಗ್ಗೆ ಮಾತನಾಡಿದ್ದ ಶಾಹಿದ್ ಕಪೂರ್, ಕೆಜಿಎಫ್ 2 ಸಿನಿಮಾ ಆಕ್ಷನ್ ಸಿನಿಮಾ, ಅದಕ್ಕೆ ಅದರದ್ದೇ ಆದ ಅಭಿಮಾನಿಗಳಿದ್ದಾರೆ, ನಮ್ಮದು ಕ್ರೀಡೆಯ ಕುರಿತ ಕತೆ, ಹೀಗಾಗಿ ನಮ್ಮ ಸಿನಿಮಾಗೆ ತಮ್ಮದೇ ಆದ ಅಭಿಮಾನಿಗಳಿದ್ದಾರೆ ಎಂದಿದ್ರು. ಆ ಮೂಲಕ ತಾವು ಕೆಜಿಎಫ್ 2 ಜೊತೆ ಸ್ಪರ್ಧೆ ಮಾಡಬಲ್ಲೆವು ಎಂಬ ವಿಶ್ವಾಸವನ್ನ ಹೊರಹಾಕಿದ್ರು. ಆದರೆ ಈಗ ವಸ್ತುಸ್ಥಿತಿಯ ಅರಿವಾಗುತ್ತಿದ್ದು ಸಿನಿಮಾದ ಬಿಡುಗಡೆ ಮುಂದಕ್ಕೆ ಹಾಕಿಕೊಂಡಿದ್ದಾರೆ. ಜಸ್ಸಿ ಸಿನಿಮಾಗಾಗಿ ಸಾಕಷ್ಟು ಪ್ರಚಾರವನ್ನ ಕೂಡ ಈ ತಂಡ ಮಾಡಿತ್ತು. ಇತ್ತೀಚೆಗೆ ನಡೆದ ಪ್ರಚಾರ ಕಾರ್ಯವೊಂದರಲ್ಲಿ ಮಾತನಾಡಿದ್ದ ಶಾಹಿದ್ ಕಪೂರ್, ಕೆಜಿಎಫ್ 2 ಸೀಕ್ವೆಲ್ ಆಗಿರೋದ್ರಿಂದ ಕೆಜಿಎಫ್ ಮೊದಲ ಸಿನಿಮಾ ನೋಡಿದ ಜನ ಸೀಕ್ವೆಲ್ ಅನ್ನ ನೋಡ್ತಾರೆ ಅಂತ ಹೇಳಿದ್ರು. ಹೀಗಾಗಿ ನಮಗೆ ನಮ್ಮದೇ ಆದ ಸ್ಪೇಸ್ ಸಿಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ನಮಗೆ 4 ರಜೆಯ ದಿನಗಳಿವೆ, ಥಿಯೇಟರ್ಗಳಿಗೂ ಸಿಕ್ಕಿದೆ, ಹೀಗಾಗಿ ಪ್ರೇಕ್ಷಕರು ಎಲ್ಲಾ ಸಿನಿಮಾವನ್ನ ನೋಡ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಆದರೆ ಈಗ ರಿಲೀಸ್ ದಿನಾಂಕವನ್ನ ಬದಲಾಯಿಸಿಕೊಂಡಿದೆ ಜರ್ಸಿ ಸಿನಿಮಾ ತಂಡ.